ಬೆಂಗಳೂರು ಕೇಂದ್ರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರು ಮತ್ತು ಅಪಾರ ಕಾಂಗ್ರೆಸ್ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರೊಂದಿಗೆ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಹೊಸ ಬೈಯಪ್ಪನಹಳ್ಳಿ ಹಾಗೂ ಹಳೆ ಬೈಯಪ್ಪನಹಳ್ಳಿಯಲ್ಲಿ ಇಂದು ನಡೆದ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿ ಕ್ಷೇತ್ರದಂತ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಯುವ ನಾಯಕ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿ ಸ್ಥಳೀಯ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿವಿ ರಾಮನ್ ನಗರ ಕಾಂಗ್ರೆಸ್ ಮುಖಂಡರು, ಜಿಲ್ಲಾಧ್ಯಕ್ಷರಾದ ನಂದಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ ಆನಂದ್ ಕುಮಾರ್, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಸ್ಟನ್ ವಾರ್ಡಿನಲ್ಲಿಂದ ಸ್ಟಾರ್ಟ್ ಆಗಿ ಈವರೆಗೂ ನಿಮ್ಮ ಆಂಧ್ರ ಕಾಲೇಜಿನಲ್ಲಿ ಮತಯಾಚನೆ ಮಾಡ್ತಾ ಬರ್ತಾ ಇದ್ದೀರಿ. ಒಂದು ಜನಗಳ ಒಳ್ಳೆ ಒಂದು ಸಂಪರ್ಕ ನಡೀತಾ ಇದೆ, ಜನಗಳ ಸ್ಪಂದನೆಯೂ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿಗಳಿದೆ ಆ ಗ್ಯಾರಂಟಿಗಳು ಜನಗಳು ತುಂಬ ಖುಷಿಯಾಗಿದ್ದಾರೆ. ಅದೇ ಗ್ಯಾರಂಟಿ ಸ್ಕೀಮಿನ ಒಂದು ಧೈರ್ಯ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸಿಗುತ್ತೆ ಅನ್ನೋದು ನಮಗೆಲ್ಲ ದೃಢವಾದ ಒಂದು ನಂಬಿಕೆ ಇದೆ. ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಮೊದಲನೇ ಬಾರಿಗೆ ಕಾಂಗ್ರೆಸ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ಅತಿ ಹೆಚ್ಚಿನ ಮತಗಳಿಂದ ವಿಜಯಿಯಾಗಿ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಮಾಜಿ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿ ಅದು ಮಹಿಳೆಯರು ದಾರಿ ತಪ್ಪುತ್ತಾರೆ ಕಾಂಗ್ರೆಸ್ ಗ್ಯಾರಂಟಿ. ಒಂದು ಮಾಜಿ ಮುಖ್ಯಮಂತ್ರಿಗಳು ಈ ತರ ಮಾತಾಡೋದು ಬಹಳ ಬಹಳ ತಪ್ಪು. ಅವರ ಒಂದೊಂದು ಅಕ್ಷರ ಅವರ ಬಾಯಿಯಿಂದ ಬರೋ ಟೈಮಲ್ಲಿ ಯೋಚನೆ ಮಾಡಿ ಬರಬೇಕು. ಅದನ್ನ ಬಿಟ್ಟು ಒಂದು ಈ ತರ ಒಂದು ಹೆಣ್ಮಕ್ಕಳನ್ನ, ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ, ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ, ಬರೀ ಗ್ಯಾರಂಟಿ ತಗೊಂಡಿದ ತಕ್ಷಣ 2,000 ರೂಪಾಯಿಗೆ ಅಕ್ಕಿಗೋಸ್ಕರ ಯಾರು ಅನ್ನೋ ತನ್ನ ಮಾನ ಮರ್ಯಾದೆ ಕಳ್ಕೊಳ್ಳಲ್ಲ. ಅವರು ಮಾತಾಡಿರೋದು ಬಹಳ ಬಹಳ ತಪ್ಪು. ಈ ಕ್ಷಣದಲ್ಲಾದ್ರೂ ನಮ್ಮ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ದಯವಿಟ್ಟು ಎಚ್ಚರವಾಗಿ ನಿಮ್ಮನ್ನು ಕಡೆಗಣಿಸುವಂತ ಇಂಥ ಒಂದು BJP ಜನತಾದಳ ಸಮ್ಮಿಶ್ರ ಪಕ್ಷಗಳನ್ನು ನಿಮ್ಮ ಮನೆ ಬಾಗಿಲಿಂದ ಒದ್ದು ಓಡಿಸಿ ಅವ್ರಿಗಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊತೀನಿ. ಯಾವಾಗ್ಲೂ ಸರ್, ಈಗ ಕಳೆದ ಬಾರಿ ನನಗೆ ಜಿಲ್ಲಾಧ್ಯಕ್ಷರಾಗಿ ನನಗೆ ಆಯ್ಕೆ ಆದ ನಂತರ 4 ತಿಂಗಳಿಂದ ಸತತವಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇದೇನು ಕನಿಷ್ಠ 3,000 ಬೂತ್ಗಳು ಬರ್ತಾ ಇದೆ ನಮ್ಮ ಬೆಂಗಳೂರು ಕೇಂದ್ರ ವಿಭಾಗಕ್ಕೆ. ಇಷ್ಟೊಂದು ಬೂತ್ಗಳಲ್ಲಿ, ಬೂತ್ ತಳಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀರಿ. ಕನಿಷ್ಠ 70,000 ಮತಗಳಿಂದ ಹೆಚ್ಚು ನಾವು ಜಯಗಳಿಸ್ತೀರಂತ ದೃಢವಾದ ನಂಬಿಕೆ ಇದೆ ಬಂದವರು.